ಕೀರ್ತಿ ಬಾಲು ಇಬ್ರು ತಮ್ಮ ಅವರಿಗೆ ತಂದೆತಾಯಿ ಇಲ್ಲ ಅನ್ನೋದ್ರಿಂದ ಅವರಿಬ್ರು ಅವರ ಚಿಕ್ಕಮ್ಮನ ಮನೆಗೆ ಹೋದ್ರು ಅವರ ಚಿಕ್ಕಮ್ಮನ ಹೆಸರು ಶಾರದಾ ಶಾರದಾ ಅವರಿಬ್ರನ್ನು ಮನೆಗೆ ಯಾಕೆ ಬರ ಕೇಳಿದ್ರು ಅಂದ್ರೆ ಅವರತ್ರ ಅವಳು ಸುಮಾರು ಕೆಲಸಗಳನ್ನು ಮಾಡ್ಸ್ಕೊಳ್ಳೋದಕ್ಕೆ ಆದ್ರೆ ಈ ವಿಷಯ ಗೊತ್ತಿಲ್ಲದೆ ಆ ಚಿಕ್ಕಮಕ್ಳು ಅವಳು ಕೊಡೋದನ್ನು ತಿನ್ಕೊಂಡು ಅವಳು ಹೇಳೋ ಕೆಲಸ ಮಾಡ್ತಿದ್ರು ಒಂದಿನ ಶಾರದಾ ಅವರಿಬ್ರತ್ರ ಬಂದು ಕೀರ್ತಿ ಬಾಲು ನಿಮ್ಮ ಚಿಕ್ಕಪ್ಪ ಹೊಸ ವ್ಯಾಪಾರ ಶುರು ಮಾಡಿದ್ದಾರೆ ಮನೇಲಿತ್ಕೊಂಡೆ ಅವರು ಸ್ವೀಟ್ಸ್ ಮಾಡಿ ಮಾರ್ಬೇಕು ಅಂತ ಅಂದ್ಕೊಂಡಿದ್ದಾರೆ ಆದ್ರಿಂದ ನಾಳೆಯಿಂದ ನಿಮಗೆ ಕೆಲಸ ಜಾಸ್ತಿ ಇರುತ್ತೆ ಸ್ವಲ್ಪ ಅಮ್ಮ ಹಾಗಂತ ಹೇಳಿದ್ಲು ಶಾರದಾ ಅದಕ್ಕೆ ಮಕ್ಳಿಬ್ರು ಸರಿ ಅಂತ ಉತ್ತರ ಕೊಟ್ರು ಆಮೇಲೆ ಶಾರದಾ ಜಾಲಿಯಾಗಿ ರೂಮೊಳಗೆ ಹೋಗಿ ಕನ್ನಡಿ ತಗೊಂಡು ಅವಳಿಗೆ ಅಲಂಕಾರ ಮಾಡ್ಕೊಳ್ತಿದ್ಲು ಪಾಪ ಆ ಚಿಕ್ಕಮಕ್ಳು ಇಬ್ರು ಮನೆ ಕೆಲಸ ಮಾಡ್ತಾ ಇದ್ರು ಅಷ್ಟೊಳಗೆ ಅವರ ಚಿಕ್ಕಪ್ಪ ರಾಜೇಶ್ ಅಲ್ಲಿಗೆ ಬಂದ ಶಾರದಾ ಏನೇ ಇದು ನೀನು ಸುಮ್ಮನೆ ಕೂತ್ಕೊಂಡು ಆ ಮಕ್ಳತ್ರ ಕೆಲಸ ಮಾಡಿಸ್ಕೊಳ್ತಿದ್ಯಾ ಏನೋ ತುಂಬ ಬಾಯಿ ಜಾಸ್ತಿ ಆಗ್ತಿದೆ ನಿನ್ನೆ ತನಕ ನಾನೇ ಕೆಲಸ ಮಾಡಿ ಸಂಪಾದನೆ ಮಾಡಿದ್ದು ಏನೋ ಇವತ್ತು ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀನ ಅಂತ ಹೇಳಿದಿರಲ್ವಾ ಅದಕ್ಕೆ ಎಲ್ಲ ಕ್ಲೀನ್ ಮಾಡೋದು ಬೇಡ್ವಾ ನೀವು ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಿ ಅವರಿಬ್ರೆ ಆ ಕೆಲಸ ಎಲ್ಲ ಮಾಡ್ಲಿ ಹಾಗಂತ ಹೇಳಿ ಕೋಪದಿಂದ ರೂಮ್ ಒಳಗೆ ಹೋದ್ಲು ಶಾರದಾ ಪಾಪ ಮಕ್ಕಳಿಬ್ರು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು ರಾಜೇಶ್ ಏನೂ ಮಾಡ್ಲಿಲ್ಲ ಅವನು ಅವನ ಕೆಲಸ ನೋಡ್ಕೊಳ್ಳೋದಕ್ಕೆ ಹೋದ ಅವನು ಮನೆಯಲ್ಲೇ ಸ್ವೀಟ್ಸ್ ತಯಾರಿ ಮಾಡ್ತಾ ಇದ್ದ ಅದನ್ನು ಮಾಡೋದಕ್ಕೆ ದೊಡ್ಡ ದೊಡ್ಡ ಪಾತ್ರೆಗಳನ್ನು ಉಪಯೋಗ ಮಾಡ್ದ ಇವಾಗ ಅದನ್ನು ಕ್ಲೀನ್ ಮಾಡಬೇಕು ಆದ್ರಿಂದ ರಾಜೇಶ್ ಶಾರದಾ ಹತ್ರ ಬಂದು ಶಾರದಾ ಆ ಪಾತ್ರೆಯೆಲ್ಲ ಕ್ಲೀನ್ ಮಾಡಿಡು ನಾನು ಈ ಸ್ವೀಟ್ಸ್ ಎಲ್ಲಾ ಅಂಗಡಿಗೆ ತಗೊಂಡು ಹೋಗ್ತಿದ್ದೀನಿ ಹಾಗಂತ ಹೇಳ್ದ ಅವಾಗ ಶಾರದಾ ಮಕ್ಳತ್ರ ಮಕ್ಳೇ ಕೇಳಿಸ್ಕೊಂಡ್ರ ಬೇಗ ಹೋಗಿ ಅದನ್ನೆಲ್ಲ ಕ್ಲೀನ್ ಮಾಡಿ ಹಾಗಂತ ಹೇಳಿದ್ಲು ಅದನ್ನು ನೋಡಿ ರಾಜೇಶ್ ಕೋಪದಿಂದ ನೀನ್ ಯಾವಾಗ್ಲೂ ಉದ್ಧಾರ ಆಗೋದಿಲ್ಲ ಅಂತ ಅಲ್ಲಿಂದ ಹೊರಟು ಅಂಗಡಿಗೆ ಹೋದ ಪಾಪ ಕೀರ್ತಿ ಬಾಲು ಇಬ್ರು ಸೇರ್ಕೊಂಡು ಆ ಪಾತ್ರೆಗಳನ್ನ ಎಲ್ಲಾ ಕ್ಲೀನ್ ಮಾಡಿ ಇಟ್ರು ಅದನ್ನು ನೋಡಿ ಶಾರದಾ ಅವಳ ಮನಸ್ಸೊಳಗೆ ನೀವು ಯಾವಾಗ್ಲೂ ಈ ರೀತಿ ಕೆಲಸ ಮಾಡ್ತಾನೆ ಇರಬೇಕು ಆವಾಗ್ಲೇ ನಾನ್ ಜಾಲಿಯಾಗಿರೋದು ಹಾಗಂತ ಅಂದ್ಕೊಂಡು ಅವಳು ಮನೆಯೊಳಗೆ ಹೋದ್ಲು ಜಾಲಿಯಾಗಿ ಕೂತ್ಕೊಂಡು ಟಿವಿ ನೋಡೋದು ಆಮೇಲೆ ಅಲಂಕಾರ ಮಾಡ್ಕೊಳ್ಳೋದು ಈ ರೀತಿ ಕೆಲಸ ಮಾಡ್ತಿದ್ಲು ಹೀಗೆ ಕೆಲವು ದಿನಗಳು ಕಳೆದವು ಅವಳ ಗಂಡನ ವ್ಯಾಪಾರ ಚೆನ್ನಾಗಿ ನಡೀತಾ ಇತ್ತು ಆದ್ರಿಂದ ಆ ಮಕ್ಕಳಿಬ್ರಿಗೂ ಕೂಡ ಕೆಲಸ ತುಂಬ ಜಾಸ್ತಿ ಆಯಿತು ಆ ಮಕ್ಳಿಬ್ರು ಅಷ್ಟು ಕೆಲಸ ಮಾಡಕ್ಕಾಗದೆ ತುಂಬ ಒದ್ದಾಡ್ತಾ ಇದ್ರು ಹೀಗಿರುವಾಗ ಕೀರ್ತಿ ಒಂದಿನ ಚಿಕ್ಕಮ್ಮ ಬಾಲು ಕೈಯಿಂದ ಆ ಕೆಲಸ ಏನು ಮಾಡಕ್ಕಾಗ್ತಾ ಇಲ್ಲ ಅವನು ಚಿಕ್ಕ ಹುಡ್ಗ ಅಲ್ವಾ ಆದ್ರಿಂದ ಇನ್ಮುಂದೆ ಎಲ್ಲ ಕೆಲಸ ನಾನೇ ನೋಡ್ಕೊಳ್ತೀನಿ ಅವನನ್ ಮಾತ್ರ ನೀವು ಶಾಲೆಗೆ ಕಲ್ಸಿ ಚಿಕ್ಕಮ್ಮ ಯಾಕಂದ್ರೆ ಅವನು ಚೆನ್ನಾಗಿ ಓದ್ತಾನೆ ಚೆನ್ನಾಗಿ ಬರ್ತಾನೆ ಅಂತ ಅಮ್ಮ ಅವಾಗವಾಗ ಹೇಳ್ತಾ ಇದ್ರು ದಯವಿಟ್ಟು ಅವನನ್ ಮಾತ್ರ ಸ್ಕೂಲಿಗೆ ಕಳ್ಸಿ ಚಿಕ್ಕಮ್ಮ ಹಾಗಂತ ಕೀರ್ತಿ ಬೇಡಿ ಕೇಳ್ಕೊಂಡ್ಳು ಅವಾಗ ಚಿಕ್ಕಮ್ಮ ಕೋಪದಿಂದ ನಿಮ್ಮಿಬ್ರನ್ನು ನನ್ನ ಇಟ್ಕೊಂಡು ನಿಮ್ಮಿಬ್ರಿಗೆ ಮೂರು ಹೊತ್ತು ಹೊಟ್ಟೆ ತುಂಬ ಊಟ ಕೊಡ್ತಿದ್ದೀನಲ್ವಾ ಅದೇ ತುಂಬಾ ಜಾಸ್ತಿ ಇದ್ರಲ್ಲಿ ನಿನ್ ತಮ್ಮನ್ನ ಓದಿಸ್ಬೇಕಾ ಹಾಗಾದ್ರೆ ಒಂದು ಕೆಲಸ ಮಾಡು ಹೊರಗೆ ಹೋಗಿ ಭಿಕ್ಷೆ ಬೇಡಿ ನಿನ್ ತಮ್ಮನ್ನ ನೀನು ಓದಿಸ್ಕೊ ಆವಾಗ ನಿಂಗ ಅರ್ಥ ಆಗುತ್ತೆ ಹಾಗಂತ ಹೇಳಿ ಅವಳು ಕೋಪದಿಂದ ಅಲ್ಲಿಂದ ಹೋದ್ಲು ಅವಾಗ ರಾಜೇಶ್ ಅವಳತ್ರ ಬಂದು ಹೀಗೆ ಕೇಳ್ದ ಅವರು ಕೇಳೋದು ನ್ಯಾಯ ತಾನೆ ಆ ಹುಡುಗಿನ ಓದಿಸ್ಲಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ಆ ಹುಡುಗನ್ನಾದ್ರೂ ಓದಿಸ್ಬೋದಲ್ವಾ ಎಲ್ಲ ಕಾಸ್ಟೋ ನಾನೇ ನೋಡ್ಕೊಳ್ತೀನಿ ನೀವು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ ಇವಾಗ್ಲೇ ತಾನೇ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇರೋದು ಇವಾಗ ಇರೋ ಥರ ನಾಳೆ ಇರುತ್ತೋ ಏನೋ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಸಾಕು ಸರಿ ಹಾಗೇನೇ ಇರ್ತೀನಿ ಹಾಗಂತ ಹೇಳ್ದ ರಾಜೇಶ್ ಆ ಮರುದಿನ ಕೀರ್ತಿಬಾಲು ಇಬ್ಬರು ಕೂಡ ಮನೆಯಲ್ಲಿ ಇರ್ಲಿಲ್ಲ ಅವರು ಮನೆ ಬಿಟ್ಟು ಎಲ್ಲಿಗೂ ಹೋಗ್ಬಿಟ್ಟಿದ್ರು ಶಾರದಾಗೆ ಆ ವಿಷಯ ಗೊತ್ತಾಯ್ತು ತಕ್ಷಣ ಅವಳು ಅವಳ ಗಂಡನ ಬಳಿ ಬಂದು ರೀ ಮಕ್ಳು ಕಾಣಿಸ್ತಿಲ್ಲ ರೀ ಅವರಿಬ್ರು ಎಲ್ಲ ಹೋಗ್ಬಿಟ್ಟಿದಾರ ಒಳ್ಳೆದೇ ಅಲ್ವಾ ಇನ್ಮುಂದೆ ಅವ್ರಿಬ್ರಿಗೆ ಯಾವ ಖರ್ಚು ಮಾಡ್ಬೇಕಾಗಿಲ್ಲ ಅಂದ್ರೆ ಇನ್ಮುಂದೆ ಮನೆ ಕೆಲ್ಸ ಎಲ್ಲ ನಾನೇ ಮಾಡ್ಕೊಳ್ಬೇಕಾ ಬಾಯಿ ಮುಚ್ಕೊಂಡು ನಾನು ಹಿಂದೆ ಬನ್ರಿ ಹಾಗಂತ ಅವರು ಮಕ್ಳಿಬ್ರನ್ನು ಹುಡ್ಕೋಕೆ ಶುರು ಮಾಡಿದ್ರು ಆವಾಗ ಒಂದು ಜಾಗದಲ್ಲಿ ಕೀರ್ತಿ ಭಿಕ್ಷೆ ತೆಗೀತಾ ಇದ್ಲು ಅದನ್ನು ನೋಡಿ ಅವಳ ಚಿಕ್ಕಮ್ಮ ಪಕ್ಕದಲ್ಲಿ ಹೋಗಿ ಏನೇ ಕೀರ್ತಿ ಇದು ಯಾಕೆ ಭಿಕ್ಷೆ ತೆಗೀತಾ ಇದ್ಯಾ ಸ್ವಲ್ಪ ಕೂಡ ನಾಚಿಕೆ ಆಗಲ್ವಾ ನಾನೇನೋ ನಿನಗೆ ಊಟ ಕೊಟ್ಟಿಲ್ವಾ ಏನೋ ಮನೆಗ್ ಬಾ ಹೋಗೋಣ ಇಲ್ಲ ಚಿಕ್ಕಮ್ಮ ನೀನೇ ತಾನೇ ಹೇಳಿದ್ದು ಹೊರಗಡೆ ಹೋಗಿ ಭಿಕ್ಷೆ ತಗೊಂಡು ತಮ್ಮನ್ನು ಓದಿಸ್ಬೇಕು ಅಂತ ತಮ್ಮ ಸ್ಕೂಲಿಗೆ ಹೋಗಿದ್ದಾನೆ ನನ್ಗೆ ತೊಂದರೆ ಕೊಡ್ಬೇಡ ಆಮೇಲೆ ನಾನು ಪೊಲೀಸಲ್ಲಿ ಕಂಪ್ಲೇಂಟ್ ಮಾಡ್ತೀನಿ ಹಾಗಂತ ಕೀರ್ತಿ ಹೇಳದ್ಲು ಅಯ್ಯೋ ಅಯ್ಯೋ ಹೇಗ್ ಮಾತಾಡ್ತಿದ್ದಾಳೆ ನೋಡು ಏನಂತ ಕೇಸ್ ಚಿಕ್ಕ ಚಿಕ್ಕಮಕ್ಳು ಇಬ್ರನ್ನು ಸ್ಕೂಲಗ್ ಕಳಿಸ್ದೆ ಮನೇಲಿ ಕೆಲ್ಸ ಮಾಡ್ತಿದ್ಯಾ ಅಂತ ಹೇಳಿದ್ರೆ ನಿನ್ನ ನಿನ್ ಗಂಡ ಇಬ್ರನ್ನೂ ಕರ್ಕೊಂಡ್ ಹೋಗ್ತಾರ ಹಾಗಂತ ಕೀರ್ತಿ ಹೇಳದ್ಲು ಅದನ್ನು ಕೇಳಿ ಶಾರದಾಗೆ ತುಂಬಾ ಕೋಪ ಬಂತು ಅವಳು ಏನ್ ಹೇಳ್ದೆ ಅಂತ ಅವ್ಳನ್ನು ಹೊಡಿಯಕೋದ್ಲು ಅವಾಗ ರಾಜೇಶ್ ಎಲ್ರೂ ನೋಡ್ತಿದ್ದಾರೆ ಬಾಯಿ ಮುಚ್ಕೊಂಡ್ ನನ್ ಬಾ ಹಾಗಂತ ಹೇಳಿ ಅವಳನ್ನು ಕರ್ಕೊಂಡು ಮನೆಗೆ ಹೋದ ಆಮೇಲೆ ಸ್ವಲ್ಪ ಸಮಯದ ನಂತರ ಅವನು ಕೀರ್ತಿಯ ಹತ್ತಿರ ಬಂದ ಕೀರ್ತಿ ನಾನು ಹೇಳ್ಕೊಟ್ಟಾಗೆ ನೀನು ಚೆನ್ನಾಗಿ ನಾಟಕ ಮಾಡ್ದೆ ಇನ್ಮುಂದೆ ನಿನ್ಗೂ ನಿನ್ ತಮ್ಮನಿಗೂ ಯಾವ ಕಷ್ಟ ಇರೋದಿಲ್ಲ ನಿಮ್ಮಿಬ್ರನ್ನು ನಾನ್ ಚೆನ್ನಾಗಿ ನೋಡ್ಕೊಳ್ತೀನಿ ಬನ್ನಿ ಹೋಗೋಣ ಹಾಗಂತ ಹೇಳಿ ಅವರಿಬ್ಬ್ರನ್ನು ಒಂದು ಮನೆಗೆ ಕರ್ಕೊಂಡು ಹೋದ ಅಂದಿನಿಂದ ಅವರಿಬ್ರು ಅಲ್ಲೇ ಉಳ್ಕೊಂಡ್ರು ರಾಜೇಶ್ ಅವರಿಬ್ಬ್ರನ್ನು ಚೆನ್ನಾಗಿ ನೋಡ್ಕೊಂಡು ಆ ಇಬ್ಬರು ಮಕ್ಕಳನ್ನು ಶಾಲೆಗೆ ಕಳಿಸ್ತಾ ಅವರಿಬ್ರು ಕೂಡ ಸಂತೋಷವಾಗಿ ಶಾಲೆಗೆ ಹೋಗಿ ಓದ್ಕೊಳ್ತಾ ಇದ್ರು ಈ ಸ್ಟೋರಿ ನಿಮ್ಗಿಷ್ಟ ಆಗಿದ್ರೆ ಇದನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ಸ್ಟೋರೀಸ್ಗೋಸ್ಕರ ತಕ್ಷಣ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅದೊಂದು ಸುಂದರವಾದ ಗ್ರಾಮ ಆ ಗ್ರಾಮದಲ್ಲಿ ಕೃಷ್ಣ ಅನ್ನುವ ಒಬ್ಬ ವ್ಯಕ್ತಿ ಇದ್ದ ಅವನ ಮೊದಲನೇ ಹೆಂಡತಿ ಶಾರದಾ ತೀರ್ಕೊಂಡಿದ್ರಿಂದ ಅವನು ಶಾಂತಿ ಅನ್ನುವ ಒಬ್ಳ ಆಕೆಯನ್ನು ಮದುವೆ ಮಾಡ್ಕೊಂಡ ಅವನ ಮೊದಲನೇ ಹೆಂಡತಿಗೆ ಇಬ್ರು ಮಕ್ಕಳು ಕೀರ್ತಿ ಬಾಲು ಶಾಂತಿ ಅವರಿಬ್ಬರನ್ನು ಚೆನ್ನಾಗಿ ನೋಡ್ಕೊಳ್ಳೋದೇ ಇಲ್ಲ ಕೃಷ್ಣ ಯಾವಾಗ್ಲೂ ಬೈತಾ ಇದ್ರು ಕೂಡ ಎಷ್ಟೇ ಹೇಳಿದ್ರು ಕೂಡ ಅವಳು ಸ್ವಲ್ಪನೂ ಬದ್ಲಾಗ್ಲಿಲ್ಲ ಹೀಗೆ ಸ್ವಲ್ಪ ದಿನಗಳು ಕಳೆದವು ಆ ಇಬ್ರು ಮಕ್ಕಳು ಕೂಡ ಆ ಮನೆಯಲ್ಲಿ ತುಂಬಾನೇ ಕಷ್ಟಪಡ್ತಾ ಇದ್ರು ಅವಳು ಆ ಇಬ್ರು ಮಕ್ಳತ್ರ ತುಂಬಾ ಕಷ್ಟವಾದ ಕೆಲಸಗಳನ್ನು ಮಾಡಿಸ್ಕೊಳ್ತಿದ್ಳು ಒಂದಿನ ಕೃಷ್ಣ ತುಂಬಾ ಕೋಪದಿಂದ ಮಕ್ಕಳನ್ನು ಮನೆ ಕರ್ಕೊಂಡು ಬಂದ ಆವಾಗ ಅವನು ಹೆಂಡತಿಯ ಬಳಿ ತುಂಬಾ ಕೋಪದಿಂದ ಶಾಂತಿ ಎಷ್ಟು ಸಲ ಹೇಳಿದೀನಿ ಇಬ್ರು ಮಕ್ಕಳನ್ನು ಮನೆ ಬಿಟ್ಟು ಕಳಿಸ್ಬೇಡಾ ಅಂತ ಅವ್ರ ಹತ್ರ ಕಷ್ಟವಾದ ಕೆಲಸ ಮಾಡಿಸ್ಕೊಳ್ಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ ಅದಕ್ಕೆ ಅವಳು ಯಾವ ಉತ್ತರಾನು ಕೊಡದೆ ಹಾಗೇನೆ ನಿಂತ್ಕೊಂಡಿದ್ಳು ಅದನ್ನು ನೋಡಿ ಅವನಿಗೆ ತುಂಬಾ ಕೋಪ ಬಂತು ನಾನು ಇಷ್ಟು ಕೇಳ್ತಾ ಇದ್ದೀನಿ ಉತ್ತರ ಕೊಡಕ್ಕಾಗಲ್ವಾ ಹಾಗಂತ ಅವನು ಅವಳ ಹತ್ತಿರ ಹೋದ ಅವಾಗ ಅವಳು ಜಗಳ ಮಾಡೋದಕ್ಕೆ ಶುರು ಮಾಡದ್ಲು ಅವರಿಬ್ಬರ ನಡುವೆ ತುಂಬಾ ದೊಡ್ಡ ಜಗಳ ನಡೀತು ಅದನ್ನು ನೋಡಿ ಮಕ್ಕಳಿಬ್ರು ಜೋರಾಗಿ ಅಳ್ತಾ ಇದ್ರು ಅವಾಗ ಅವನಿಗೆ ಇದ್ದಕ್ಕಿದ್ದಂತೆ ಎದೆ ನೋವು ಬಂದು ಅವನು ಹಾಗೇನೆ ಎದೇನೋ ಇಟ್ಕೊಂಡು ಕೆಳಗೆ ಬಿದ್ದ್ಬಿಟ್ಟ ರೀ ಏನಾಯ್ತ್ರಿ ಏನಾಯ್ತು ಹಾಗಂತ ಶಾಂತಿ ಜೋರಾಗಿ ಆಳೋಕೆ ಶುರು ಮಾಡದ್ಲು ಅವನನ್ನು ನೋಡಿ ಮಕ್ಕಳಿಬ್ರು ಕೂಡ ಜೋರಾಗಿ ಅಳ್ತಾ ಇದ್ರು ಸ್ವಲ್ಪ ಹೊತ್ತಿನಲ್ಲಿ ಅವನು ಸತ್ತೋಗಿರೋ ವಿಷಯ ಅವರಿಗೆ ಗೊತ್ತಾಯ್ತು ಆಮೇಲೆ ನಡಿಬೇಕಾಗಿರುವ ಅಂತ್ಯಕ್ರಿಯೆ ಎಲ್ಲ ನಡೀತು ಹಾಗೆ ಸ್ವಲ್ಪ ದಿನಗಳು ಕಳೆದವು ಕೃಷ್ಣ ಇಲ್ಲ ಅನ್ನುವ ಕಾರಣದಿಂದ ಅವಳು ಆ ಮಕ್ಕಳಿಬ್ ತುಂಬಾನೇ ಹಿಂಸಿಸ್ತಿದ್ಲು ಆಮೇಲೆ ಸ್ವಲ್ಪ ದಿನಗಳ ನಂತರ ಕಿರಣ್ ಅನ್ನುವ ವ್ಯಕ್ತಿಯ ಜೊತೆ ಅವಳಿಗೆ ಪರಿಚಯ ಆಯಿತು ಕಿರಣ್ ಶಾಂತಿ ಹತ್ರ ಹೀಗೆ ಹೇಳ್ದ ಇಷ್ಟು ಚಿಕ್ಕ ವಯಸ್ಸಲ್ಲೇ ನೀನು ನಿನ್ನ ಎಲ್ಲಾ ಸಂತೋಷನ ಕಳ್ಕೊಂಡಿದ್ದೀಯಾ ನಿನ್ನ ನೋಡಿದ್ರೆ ನನಗೆ ತುಂಬಾ ಬೇಜಾರಾಗುತ್ತೆ ಆ ಮಕ್ಳು ನಿನ್ನ ಸ್ವಂತ ಮಕ್ಕಳು ಅಲ್ಲ ಅಲ್ವಾ ಹಾಗಾದ್ರೆ ಅವರನ್ನು ಬಿಟ್ಬಿಟ್ಟು ನೀನು ಇನ್ನೊಂದು ಮದುವೆ ಮಾಡ್ಕೊಳ್ಬೋದಲ್ವಾ ನೀವು ಹೇಳೋ ಮಾತನ್ನು ಕೇಳಿದ್ರೆ ನನಗೆ ತುಂಬಾನೇ ಸಂತೋಷ ಆಗ್ತಿದೆ ಆದ್ರೆ ಈಗಾಗಲೇ ಎಲ್ರೂ ಆ ಮಕ್ಳುನ ನಾನು ತುಂಬ ಹಿಂಸಿಸ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಇನ್ನು ಆ ಮಕ್ಕಳನ್ನು ನಾನು ಬಿಟ್ಬಿಟ್ಟು ಹೋದ್ರೆ ಆಮೇಲೆ ಊರಿನ ಜನ ಏನೇನೋ ಹೇಳ್ತಾರೆ ನೀನೇ ಕಳಿಸಿದ್ರೆ ತಾನೇ ಏನಾದ್ರೂ ಹೇಳ್ತಾರೆ ಆ ಮಕ್ಳೇ ಹೋದ್ರೆ ಏನು ಹೇಳಲ್ಲ ಅಲ್ವಾ ಇಲ್ಲಂದ್ರೆ ಯಾರಿಗೂ ಗೊತ್ತಿಲ್ಲದೆ ಅವರಿಬ್ರನ್ನು ಕಳ್ಸಿದ್ರೆ ಅವಾಗ ಯಾರು ನಿನ್ನ ಏನು ಹೇಳಲ್ಲ ಪರವಾಗಿಲ್ಲ ಏನಿವಾಗ ಅವರಿದ್ರೂ ಒಂದೇ ಇಲ್ದಿದ್ರೂ ಒಂದೇ ಹಾಗೆ ಹೇಳಬೇಡಿ ಈ ಮಕ್ಕಳು ಇಲ್ಲ ಅಂದರೆ ನಾನೇ ನಿಮ್ಮನ್ನು ಮದುವೆ ಮಾಡ್ಕೊಳ್ತೀನಿ ನಾವು ಸಂತೋಷವಾಗಿ ಬಾಳ್ಬೋದು ನಮಗಂತ ಒಂದು ಕುಟುಂಬ ಇರುತ್ತೆ ನನ್ ಮಾತ್ ಕೇಳಿ ಹಾಗಂತ ಅವನು ಅವಳ ಕೈಯನ್ನು ಹಿಡ್ಕೊಂಡ ಅವಳು ಅವನ ಮೋಜಿನಲ್ಲಿ ಬಿದ್ದ್ಬಿಟ್ಲು ಆಮೇಲೆ ಆ ಮಕ್ಳಿಬ್ಬರನ್ನು ಹೇಗಾದರೂ ತೊಲಗಿಸ್ಕೊಳ್ಬೇಕು ಅಂತ ನಿರ್ಧಾರ ಮಾಡಿದ್ಲು ಒಂದಿನ ರಾತ್ರಿ ಆ ಮಕ್ಳಿಬ್ರು ಚೆನ್ನಾಗಿ ನಿದ್ದೆ ಮಾಡ್ತಿರುವಾಗ ಅವ್ರಿಬ್ರನ್ನು ಅವಳು ಒಂದು ಬಾಕ್ಸ್ ಅಲ್ಲಿ ಹಾಕದ್ಲು ಆಮೇಲೆ ಅಲ್ಲಿಂದ ಅವಳು ಅವರನ್ನು ಎತ್ಕೊಂಡು ಹೋಗಿ ಒಂದು ನದಿಯಲ್ಲಿ ಬಿಸಾಕಿದ್ಲು ಆ ಮಕ್ಳಿಬ್ರು ನೀರಿನಲ್ಲಿ ಹೊಡ್ಕೊಂಡು ಹೋಗ್ತಿದ್ರು ಆಮೇಲೆ ಅವಳು ಮರುದಿನ ಬೆಳಗ್ಗೆ ಅಯ್ಯೋ ನನ್ ಮಕ್ಕಳಿಬ್ರು ಕಾಣಿಸ್ತಿಲ್ಲ ಹಾಗಂತ ಅವಳು ಚಿಂತೆ ತರ ನಾಟಕ ಮಾಡಿದ್ಲು ಜನರೆಲ್ಲರೂ ಅವಳನ್ನು ನೋಡಿ ತುಂಬಾ ಚಿಂತೆಪಟ್ರು ಹಾಗೆ ಸ್ವಲ್ಪ ದಿನಗಳು ಕಳೆದವು ಆಮೇಲೆ ಕಿರಣ್ ಒಂದು ಪ್ಲಾನ್ ಮಾಡಿ ಒಬ್ಳು ಆಕೆಯನ್ನು ಬರಕ್ಕೇಳಿ ಆ ಊರಿನ ಪ್ರಜೆಗಳ ಬಳಿ ಮಾತಾಡ ಕೇಳ್ದ ಅವಳು ಅವರತ್ರ ಹೋಗಿ ಮಾತಾಡದ್ಲು ನಾನು ಶಾಂತಿಗೆ ದೊಡ್ಡಮಾಗ್ತೀನಿ ಅವಳಿಗೆ ಗಂಡನೂ ಇಲ್ಲ ಇವಾಗ ಮಕ್ಕಳು ಇಲ್ಲ ಅವಳ ಜೀವನ ಹೀಗೇ ಇದ್ರೆ ಸರಿಯಾಗುತ್ತಾ ಅದಕ್ಕೆ ಅವಳಿಗೆ ಇನ್ನೊಂದು ಮದುವೆ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೀವೇನು ಹೇಳ್ತೀರಾ ಇದ್ರಲ್ಲಿ ಹೇಳೋದಕ್ಕೆ ಅಮ್ಮ ನಿಮ್ಮ ನಿಮ್ಮಿಷ್ಟ ಆದ್ರೆ ಎಲ್ರೂ ಆ ರೀತಿ ಹೇಳೋದಿಲ್ಲ ನೀವೇನೋ ಒಳ್ಳೆಯವರು ಒಳ್ಳೆ ಮಾತು ಹೇಳಿದ್ದೀರಾ ಹಾಗಂತ ಅವ್ರತ್ರ ಮಾತಾಡಿ ಕೊನೆಗೆ ಕಿರಣ್ಗೂ ಶಾಂತಿಗೂ ಮದುವೆ ಮಾಡಿಸಿದ್ಲು ಅವರಿಬ್ರು ಅದೇ ಊರಲ್ಲಿ ಸಂತೋಷವಾಗಿ ಬಾಳ್ತಿದ್ರು ಇದು ಹೀಗಿರುವಾಗ ನೀರಲ್ಲಿ ಹೊಡ್ಕೊಂಡು ಹೋದ ಕೀರ್ತಿ ಬಾಲು ಇಬ್ರು ಒಂದು ಗ್ರಾಮಕ್ಕೆ ಸೇರಿದ್ರು ಅಲ್ಲಿ ಅವರಿಗೆ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ಲಿಲ್ಲ ಬಿಕ್ಕು ಬಿಕ್ಕು ಅಂತ ನಿಂತ್ಕೊಂಡಿದ್ರು ಯಾರೂ ಕೂಡ ಆ ಮಕ್ಳಿಗೆ ಸಹಾಯ ಮಾಡ್ಲಿಲ್ಲ ಎಲ್ಲಿ ಹೋಗ್ಬೇಕು ಅಂತಾನು ಅವರಿಗೆ ಗೊತ್ತಿಲ್ಲ ಕೊನೆಗೆ ಅವರಿಬ್ರಲ್ಲಿ ಬಾಲು ಹೇಳ್ದ ಅಕ್ಕ ನಾವ್ ಹೇಗ್ ಬಂದ್ವಿ ನಮ್ಮನೆಗ್ ಹೋಗೋಣ ನನಗೂ ಗೊತ್ತಿಲ್ಲ ಕಣೋ ನಾವ್ ಇಲ್ಲಿಗೆ ಹೇಗ್ ಬಂದ್ವಿ ಅಂತ ನನಗರ್ಥ ಆಗ್ತಾ ಇಲ್ಲ ಹಾಗಂತ ಅಲ್ಲಿ ಇರುವವರ ಬಳಿ ಹೋಗಿ ಅವರ ಊರಿಗೆ ಕರ್ಕೊಂಡು ಹೋಗಿ ಬಿಡಿ ಅಂತ ಹೇಳಿದ್ರು ಆದ್ರೆ ಅಲ್ಲಿ ಇರುವವರಿಗೆ ಕನ್ನಡ ಭಾಷೆ ಬರೋದಿಲ್ಲ ಅವರಿಬ್ ಹೋಗಿ ಸೇರಿದ್ದು ಒಂದು ಗುಡ್ಡದ ಪ್ರದೇಶಕ್ಕೆ ಅಲ್ಲಿ ಇರುವ ಪ್ರಜೆಗಳ ಭಾಷೆ ಆಚಾರ ಎಲ್ಲ ಬೇರೆಯಾಗಿತ್ತು ಅವರಿಬ್ರು ಅಲ್ಲಿ ಅನಾಥರಾದ್ರು ಅವರಿಗೆ ಒಂದ್ ಹೊತ್ತು ಊಟನೂ ಸಿಗ್ಲಿಲ್ಲ ಹಾಗೆ ಅವರಿಬ್ರು ಒಂದು ಜಾಗದಲ್ಲಿ ನಿದ್ರೆ ಮಾಡ್ತಿದ್ರು ಅವಾಗ ಒಬ್ಳ ಅಜ್ಜಿ ಅವರಿಬ್ ಕರ್ಕೊಂಡು ಹೋದ್ಲು ಅವರಿಗೆ ಕನ್ನಡ ಭಾಷೆ ಗೊತ್ತಿಲ್ಲ ಅಂದ್ರೂ ಕೂಡ ಆ ಮಕ್ಳ ಹಸಿವು ನೋಡಿ ಅವರಿಬ್ಬರಿಗೆ ಅವರು ಊಟ ಕೊಟ್ರು ಮಕ್ಳಿಬ್ರು ಹೊಟ್ಟೆ ತುಂಬ ಊಟ ಮಾಡಿದ್ರು ಆಮೇಲೆ ಅಂದಿನಿಂದ ಆ ಅಜ್ಜಿ ಜೊತೆನೆ ಅವರು ಬಾಳಿದ್ರು ಹೀಗೆ ಸ್ವಲ್ಪ ತಿಂಗಳು ಕಳೆಯಿತು ಹಾಗೆ ಹಲವು ತಿಂಗಳಿನಿಂದ ಆ ಮಕ್ಕಳಿಬ್ರು ಅದೇ ಜಾಗದಲ್ಲಿ ಬಾಳ್ತಾ ಇದ್ದಿದ್ರಿಂದ ಅವರ ಭಾಷೆ ಅರ್ಥ ಮಾಡ್ಕೊಂಡು ಅವರತ್ರ ಮಾತಾಡಕ್ಕೆ ಶುರು ಮಾಡಿದ್ರು ಹಾಗೆ ಅವರ ಜೊತೆನೆ ಬಾಳುತ್ತಾ ಸಿಕ್ಕಿದ್ದನ್ನು ತಿನ್ನುತ್ತಾ ಸಂತೋಷವಾಗಿ ಅವರಿಬ್ರು ಅಲ್ಲಿದ್ರು ಅವರಿಬ್ರಿಗೆ ಅಲ್ಲಿರೋದೇ ತುಂಬಾ ಚೆನ್ನಾಗಿತ್ತು ಹೀಗಿರುವಾಗ ಒಂದಿನ ಬಾಲು ಅವನ ಅಕ್ಕನ ಬಳಿ ಹೀಗೆ ಹೇಳ್ದ ಅಕ್ಕ ನಾವಿಲ್ಲಿಂದ ಎಲ್ಲೂ ಹೋಗೋದ್ ಬೇಡಕ್ಕ ಇಲ್ಲೇ ಇದ್ಬಿಡೋಣ ಮನೆಗ್ ಹೋದ್ರೆ ಚಿಕ್ಕಮ್ಮ ತುಂಬಾ ಕಷ್ಟವಾದ ಕೆಲ್ಸ ಕೊಡ್ತಾರೆ ಆಮೇಲೆ ಹೊಡಿತಾರೆ ನನಗ್ ಭಯ ಆಗುತ್ತೆ ಇಲ್ಲಿಂದ ಹೋಗೋದು ಬೇಡಕ್ಕ ಅಯ್ಯೋ ಹುಚ್ಚ ನನಗೆ ಆ ರೀತಿ ಉದ್ದೇಶ ಏನೂ ಇಲ್ಲ ಕಣೋ ಅದು ಅಲ್ಲದೆ ನನಗ್ ಮನೆಗ್ ದಾರಿ ಗೊತ್ತಿಲ್ಲ ಹಾಗಂತ ಹೇಳಿ ಕೀರ್ತಿ ಜೋರಾಗಿ ನಗಾಡದ್ಲು ಕೀರ್ತಿನ ನೋಡಿ ಬಾಲು ಕೂಡ ನಗಡ್ದ ಅವರಿಬ್ರು ಕೂಡ ಸಂತೋಷವಾಗಿ ನಗಡೋಕೆ ಶುರು ಮಾಡಿದ್ರು ಹಾಗೆ ಅನಾಥರಾದ ಆ ಎರಡು ಚಿಕ್ಕ ಮಕ್ಕಳು ಆ ಪ್ರದೇಶದಲ್ಲೇ ಅವರ ಜೀವನವನ್ನು ಹೇಗೋ ಕಷ್ಟಪಟ್ಟು ಬಾಳ್ತಾ ಇದ್ರು ಈ ಸ್ಟೋರಿ ಇಷ್ಟ ಆಗಿದ್ರೆ ಇದನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ಸ್ಟೋರಿಸ್ಗೋಸ್ಕರ ತಕ್ಷಣ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್